ಇದು ಬರೇ ಟ್ರೇಲರ್, ಇನ್ನ ಪಿಕ್ಚರ್ ಬಾಕಿ ಇದೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ಮೆಚ್ಚಿ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಕೆಪಿಸಿಸಿ ಸದಸ್ಯ ವಿನಯ್ ಶ್ಯಾಮ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾದ ಹನುಮಂತಪ್ಪ, ಕಳವಾರ ಶ್ರೀಧರ್, ರಾಜಮ್ಮ, ತುಳಸಿ ವಿಶ್ವನಾಥ್ ಹಾಗೂ ಎಂವಿ ವಿಶ್ವನಾಥ್ ಸೇರಿದಂತೆ ಮುಂತಾದ ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಏನು ಹಲವಾರು ಜನ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಅಂತ ಹೇಳಿದ್ದೆ, ಹಿಂದಿನೇ ಸೂಚನೆ ಒಂದು ಕೊಟ್ಟಿದ್ದೆ. ಯಾಕಂದರೆ ಜನ ಒಂದು ಲೀಡ್ರನ್ನ ನಂಬಿ ಅವ್ರಿಗೋಸ್ಕರ ಕೆಲಸ ಮಾಡ್ತಾರೆ ಅಂತ ಒಂದು ನಂಬಿಕೆ ಇಟ್ಕೊಂಡು ವೋಟ್ ಹಾಕ್ತಾರೆ. ಆ ವೈಫಲ್ಯತೆ ಇಲ್ಲಿ ಕಂಡು ಬಂದಿದೆ. ಏನು ಇವಾಗ ಬಿಜೆಪಿ ಸರ್ಕಾರ, ಇಲ್ಲಿ ಚಿಕ್ಕಬಳ್ಳಾಪುರಲ್ಲಿರೋ ಬಿಜೆಪಿ ಸರ್ಕಾರದಿಂದ ಆ ವೈಫಲ್ಯತೆ ಕಂಡು ಬಂದಿದೆ. ಏನು ಬರೇ ಓಟ್ಗೋಸ್ಕರ ಓಟಿನ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬಂದು ಮಾತಾಡಿ ಅವ್ರಿಗೇನು ಬೇಕೋ ಆಮಿಷಗಳನ್ನ ಹೇಳಿ ಮತ್ತೆ ಮುಂದೆ ಬರಲ್ಲ. ಇವಾಗ ಬಿಜೆಪಿಯಲ್ಲಿ ಹಲವಾರು ಹಿರಿಯ ನಾಯಕರು ಬಿಜೆಪಿನ ಕಟ್ಟಿದವರು ಅವರೆಲ್ಲ ಅವ್ರನ್ನೆಲ್ಲ ಗುರ್ಸೋದೇ ಇಲ್ಲ ಅಂತಾರೆ. ಸೊ ಅಂಥವರೆಲ್ಲ ಜನಕ್ಕೋಸ್ಕರ ದುಡಿಯೋರು, ಇವರೆಲ್ಲ ಜನರ ಪರವಾಗಿ ಜನರಿಗೋಸ್ಕರ ದುಡಿಯೋರನ್ನ ರೆಕಗ್ನೈಸ್ ಮಾಡದಿರೋವಾಗ ಅವ್ರಿಗೆ ಬೇಜಾರಾಗೇ ಆಗ್ತದೆ. ಇವಾಗ ಅದೇ ರೀತಿ ಬಿಜೆಪಿಯಲ್ಲಿ ಹಾಗೂ ಜೆಡಿಎಸ್ಸಲ್ಲಿ ಹಲವಾರು ಜನ ಪಾರ್ಟಿಂಗ್ ಕಟ್ಟಿದವರು ಇವಾಗ ಕಾಂಗ್ರೆಸ್ಸು, ಕಾಂಗ್ರೆಸ್ ಪಕ್ಷ ಏನು ಕೆಲಸ ಮಾಡಿದೆ, ಜನರ ಪರವಾಗಿರ್ತಾರೆ, ಜನರಿಗೋಸ್ಕರ ಇರ್ತಾರೆ ಅಂತ ಒಂದು ನಂಬಿಕೆಯಿಂದ ನಾವು ಒಂದು ದೇಶ ಕಟ್ಟಬೇಕು, ಒಂದು ಊರು ಕಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಪಾರ್ಟಿಗೆ ಸೇರ್ಪಡೆ ಆಗಿದ್ದಾರೆ. ಇವತ್ತು ಇದು ಬರೇ ಟ್ರೇಲರ್, ಇನ್ನೂ ಪಿಕ್ಚರ್ ಬಾಕಿ ಇದೆ. ಇನ್ನು ಮುಂದೆ ತಾಲೂಕು ಹಾಗೂ ಜಿಲ್ಲಾ ಪಂಚಾಯತಿಯಲ್ಲೂ ಅದು ಕಂಡು ಬರ್ತದೆ ತಮಗೆ. ಅದೇ ರೀತಿ 2023ನೇ ವಿಧಾನಸಭಾ ಚುನಾವಣೆಯಲ್ಲೂ ನಿಮ್ಗೆ ತಿಳಿದು ಬರ್ತದೆ ಏನು ಅಂತ. ಜನ ಚೇಂಜ್ ಕೇಳ್ತಾ ಇದ್ದಾರೆ ಸರ್, ಇವಾಗ ಜನಕ್ಕೋಸ್ಕರ ಕೆಲಸ ಮಾಡೋರನ್ನ ಕೇಳ್ತಾ ಇದ್ದಾರೆ. ಅದು ಕಾಂಗ್ರೆಸ್ ಪಾರ್ಟಿ ಬಿಟ್ಟರೆ ಯಾರು ಇಲ್ಲ ಅಂತ ಅವ್ರಿಗೂ ತಿಳಿದು ಬಂದು ಇವಾಗ ಜನನೇ ಕಾಂಗ್ರೆಸ್ ಪಾರ್ಟಿ ಇರಬೇಕು ಅಂತ ಒಂದು ಉದ್ದೇಶದಿಂದ ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯರಾದ ವಿನಯ್ ಶ್ಯಾಮ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಕೆಎನ್ ಕೇಶವರೆಡ್ಡಿ, ಮಾಜಿ ಶಾಸಕರಾದಂತಹ ಎಸ್ಎಂ ಮುನಿಯಪ್ಪ, ನಂದಿ ಆಂಜನಪ್ಪ, ಹೆಲುವಳ್ಳಿ ರಮೇಶ್, ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದವರಿಗೆ ಪಕ್ಷದ ಧ್ವಜ ನೀಡಿ ಬರಮಾಡಿಕೊಂಡರು.